ಹಾಯ್ ಎಲ್ಲ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಜ್ ಶಿವ ರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ, ಸೊ ಬೆಂಗಳೂರಿನಲ್ಲಿ ಬೆಂಗಳೂರು ಸೆಂಟ್ರಲ್ ಮಾಲ್ ಎದುರುಗಡೆ, ಇದು ಜಯನಗರ 9th ಬ್ಲಾಕ್ ಸೇರುತ್ತೆ. ಸೊ ಅಲ್ಲಿದ್ದೀನಿ. ಸೊ ನೀವು ನೋಡ್ಬೋದು, ಇದು ಸ್ಟಾಪ್ ಹೆಸರು ರಾಗಿ ಗುಡ್ಡ ಸ್ಟಾಪ್ ಅಂತಲೂ ಹೇಳ್ತಾರೆ, ಹಾಗೆ ಸೆಂಟ್ರಲ್ ಮಾಲ್ ಅಂತಲೂ ಹೇಳ್ತಾರೆ. ಸೊ ಇದರ ಆಪೋಸಿಟಲ್ಲಿ ರಿಲಯನ್ಸ್ ಸ್ಮಾರ್ಟ್ ಇದೆ. ಸೊ ಇವತ್ತು ನಾನು ನಿಮಗೆ ಯಾರ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ನಮ್ಮ ದಾದಾ ಅಂತಲೇ ಹೆಸರುವಾಸಿರುವ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಹೊಸ ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ನಲ್ಲೇ ವಿಡಿಯೋ ಮಾಡಿದ್ದೆ ನಾನು, ಅದಿನ್ನೂ ಕೆಲಸ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಸೊ ನಾವಿಲ್ಲಿ 2 ರೋಡ್ ಬರುತ್ತೆ, ಆ ರೈಟ್ ಸೈಡ್ ರೋಡು, ಇಲ್ಲಿಂದ ನಾವು ನೇರವಾಗೇ ಹೋಗಬೇಕು. ಇನ್ನು ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ, ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಈಗಾಗಲೇ ಅನೇಕ ಸೆಲೆಬ್ರಿಟಿ ಮನೆಗಳನ್ನ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ನೀವು ನಮ್ಮ ಚಾನಲ್ನ ಶಿವರಾಜ್ ಶಿವರ್ ಹಾಕಿ ಯೂಟ್ಯೂಬ್ ಚಾನಲ್ನ ನೋಡ್ಬೋದು. ಹಾಗೆ ಸ್ನೇಹಿತರೆ, ನಿಮಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಗೊತ್ತಿತ್ತು ಅಂದರೆ, ದಯವಿಟ್ಟು ನನ್ನ ಫೇಸ್ಬುಕ್ ಪೇಜ್ ಶಿವರಾಜ್ ಶಿವರ್ ಹಾಕಿ, ಅಲ್ಲಿ ನನ್ನ ವಾಟ್ಸಪ್ ನಂಬರ್ನ ಲಿಂಕ್ ಮಾಡಿದ್ದೀನಿ, ಅಲ್ಲಿ ಬಂದು ನೀವು ಲೊಕೇಶನ್ ಅಥವಾ ಮನೆ ಫೋಟೋನ ಕಳಿಸ್ಕೊಟ್ರೆ ಖಂಡಿತವಾಗೂ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿಂದ ನಾವು ಜಯನಗರ 9th ಬ್ಲಾಕ್ ಇದು. ಸೊ ಇಲ್ಲಿಂದ ನಾವು ನೇರವಾಗೇ ಹೋಗ್ತಾ ಇರಬೇಕು. ಸೊ ಅವ್ರ ಮನೆ ಬಂದುಬಿಟ್ಟು ಜಯನಗರ 4th T ಬ್ಲಾಕ್ನಲ್ಲಿದೆ. ಸೊ ನೀವು ಆ ಕಡೆಯಿಂದ ಏನಾರ ಜಯನಗರ ಸೈಡಿಂದ ಬಂತು ಅಂದರೆ, ಜಯನಗರ 4th T ಬ್ಲಾಕ್ನಲ್ಲಿರುವ BMTC ಡಿಪೋ ಆಪೋಸಿಟಲ್ಲೇ ಒಂದು ಹತ್ತತ್ರ ಒಂದು 1.5 ಕಿಲೋಮೀಟರ್ ಅಷ್ಟು ದೂರನೇ ಅವ್ರ ಮನೆ ಇರೋದು. ಸೊ ಇಲ್ಲಿ ನಾವಿಲ್ಲಿ ರೋಡ್ಗೆ ಡೆಡ್ ಎಂಡ್ ಬಂದಿದ ತಕ್ಷಣ ಇಲ್ಲೊಂದು ಚಿಕ್ಕ ಸರ್ಕಲ್ ಥರ ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ರೈಟ್ ಸೈಡ್ಗೆ, ಈ ಸರ್ಕಲಲ್ಲಿ ನಾವು ಸರ್ಕಲಿಂದ ಸ್ವಲ್ಪ ಬಂದು ಲೆಫ್ಟ್ ಸೈಡ್ಗೆ ತಗೋಬೇಕಾಗುತ್ತೆ. ಇದು ಸರ್ಕಲ್ ಇದು. ಸೊ ಇಲ್ಲಿ ನಾವು ಎಡಭಾಗಕ್ಕೆ ತಗೋಬೇಕಾಗುತ್ತೆ. ಸೊ ಇದು ನಮಗೆ ಜಯನಗರ 4th T ಬ್ಲಾಕ್ನ PMTC ಡಿಪೋ ರೋಡ್ ಇದು. ಸೊ ಇಲ್ಲಿಂದ ನಾವು ನೇರವಾಗಿ ಹೋಗಬೇಕು. ಈಗಾಗಲೇ ಗೊತ್ತಿರ್ಬೋದು, ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ತುಂಬ ಇದುಗಳೇ ನಡೀತು, ಯಾಕಂದರೆ ಅವರ ಪುಣ್ಯಭೂಮಿ ಮಾಡೋದಕ್ಕೆ ತುಂಬ ಗಲಾಟೆಗಳೇ ನಡೀತು ಅನ್ಬೋದು. ಸೊ ಈಗ ಅವರ ಪುಣ್ಯಭೂಮಿ ಬಂದು ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಕೆಂಗೇರಿ ಹತ್ರ. ಸೊ ಉತ್ರಳ್ಳಿಗೆ ಹೋಗೋ ರಸ್ತೆಯಲ್ಲಿ ಇದೆ. ಹಾಗೆ ಅವರ ಸ್ಮಾರಕನ ಬಂದುಬಿಟ್ಟು ಮೈಸೂರಿನಲ್ಲಿ ಮಾಡಿದ್ದಾರೆ. ಸೊ ಮೈಸೂರಿನಲ್ಲಿ ಅವರ ಚಿತಾಭಸ್ಮನ ಸೊ ಭಾರತಿ ಮೇಡಮ್ ಅವರು ಚಿತಾಭಸ್ಮನ ತಗೊಂಡು ಅಲ್ಲಿ ಮೈಸೂರಿನಲ್ಲಿ ಒಂದು ವಿಷ್ಣುವರ್ಧನ್ ಸರ್ ಅವರ ಅಲ್ಲಿ ಇದನ್ನು ಮಾಡಿದ್ದಾರೆ ಸ್ಟ್ಯಾಚುನ. ಆ ಸ್ಟ್ಯಾಚು ಅಲ್ಲಿ ಅದನ್ನು ಅಲ್ಲಿ ಇಟ್ಟು ಇವಾಗ ಅದನ್ನು ಸ್ಮಾರಕ ಆಗಿ ಗೌರ್ಮೆಂಟ್ ಕಡೆಯಿಂದ ಇದು ಮಾಡಿಕೊಂಡು ಅಪ್ರೂವಲ್ ತೊಗೊಂಡು ಅಲ್ಲಿ ದೊಡ್ಡ ಸ್ಮಾರಕನ ಮಾಡಿದ್ದಾರೆ. ಇಲ್ಲಿ ಕೆಂಗೇರಿಯಲ್ಲಿ ಸ್ವಲ್ಪ ಇದ್ರದಿಂದ ಸೊ ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಏನು ಹೊಂದಿಲ್ಲ. ಸೊ ಇಲ್ಲಿ ನಾವು ಡಿಪೋ ಹತ್ರ ಬಂದು ನಾವಿಲ್ಲಿ ಯು ಟರ್ನ ತಗೋಬೇಕಾಗತ್ತೆ. ಸೊ ಇಲ್ಲಿ ಯು ಟರ್ನ್ ತಗೊಂಡು, ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ. ಸೊ ಅಲ್ಲೇ ನಾವು ಸ್ವಲ್ಪ ಮುಂದೆ ಹೋಯ್ತು ಅಂದರೆ ಒಂದು 500 ಮೀಟರ್ಸ್ ದೂರ. ಸೊ ನಮಗೆ ಇಲ್ಲಿ ರೋಡ್ ಇಲ್ಲದಿಂದ ನಾವು ಇಲ್ಲಿ ಬಂದು ಯು ಟರ್ನ್ ತಗೋಬೇಕು. ಸೊ ಈ ಬಸ್ನ ಪಕ್ಕದಲ್ಲೇ ರೋಡ್ ಇದೆ, ಅಲ್ಲಿ ಲೆಫ್ಟಿಗೆ ತಗೋಬೇಕಾಗುತ್ತೆ. ಅಲ್ಲ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಬಂದು ನಾವು ಎಡಕ್ಕೆ ತಗೋಬೇಕಾಗುತ್ತೆ. ಸೊ ಇಲ್ಲಿ 35C ಕ್ರಾಸು 4th T ಬ್ಲಾಕು. ಸೊ ಈ 4th T ಬ್ಲಾಕಲ್ಲಿ ಇಲ್ಲಿ ಲೆಫ್ಟಿಗೆ ತಗೊಂಡು ಇಲ್ಲೊಂದು 500 ಮೀಟರ್ಸ್ ದೂರ ಬಂತು ಅಂದರೆ ನಮಗಿಲ್ಲಿ ಮತ್ತೆ ಮುಂದೆ ಒಂದು ಕ್ರಾಸ್ ಸಿಗುತ್ತೆ. ಈ ಕ್ರಾಸಲ್ಲಿ ಲೆಫ್ಟಿಗೆ ತಗೋಬೇಕಾಗುತ್ತೆ. ಇಲ್ಲಿ 26th A ಮೇನ್ ಅಂತ ಇದೆ. ಸೊ ಇಲ್ಲಿ ಲೆಫ್ಟಿಗೆ ತೊಗೊಂಡಿದ ತಕ್ಷಣ ಇಲ್ಲಿ ಬಂದುಬಿಟ್ಟು ಮತ್ತೆ ಇಲ್ಲಿ ರೈಟ್ಗೆ ತಗೋಬೇಕಾಗುತ್ತೆ. ಸೊ ಇಲ್ಲಿ 35th B ಕ್ರಾಸು. ಸೊ ಇಲ್ಲಿ ನಾವು ರೈಟ್ಗೆ ತಗೋಬೇಕು. ಸೊ ತಗೊಂಡು ಇಲ್ಲಿಂದ ಒಂದು 2 ಮನೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಮನೆ. ಸೊ ನೋಡ್ಬೋದು ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಮನೆ ಇದು.
ಸೊ ನೋಡಿ ಸ್ನೇಹಿತರೆ, ಇದೇ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಹೊಸ ಮನೆ. ಇದೇ ಇವಾಗ ಅವರ ಕೊನೆ ಆಸೆ, ಮನೆ ದೊಡ್ಡದಾಗಿ ಕಟ್ಟಬೇಕಂತ ಇತ್ತು ಆಸೆ. ಸೊ ಅದನ್ನು ಭಾರತಿ ಮೇಡಮ್ ಅವರು ಇದು ಮಾಡಿದ್ದಾರೆ. ಸೊ ನೀವಿಲ್ಲಿ ಕಾಣ್ಬೋದು. ಸೊ ನೋಡಿ, ಅದೇ ಸ್ಟ್ಯಾಚು ಸಿಂಹದ ಲಾಂಛನನ ಇದು ಮಾಡಿದ್ದಾರೆ. ಸೊ ವಿಷ್ಣು ಸರ್ ಅವರ ಒಂಥರ ಸಿಂಬಲ್ ಇದ್ದಂಗೆ ಅದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದೇ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಕನಸಿನ ಕೂಸಿನ ಮನೆ ಅಂತಲೇ ಹೇಳ್ಬೋದು. ಸೊ ಇದು ಬಂದು ಜಯನಗರ 4th T Block. ಸೊ ಅವರ ಮನೆ ಇದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತಂದರೆ ಆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸೆಲೆಬ್ರಿಟಿ ಮನೆ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.